ವಿದ್ಯಾರ್ಥಿಗಳೇ, ಇಲ್ಲಿ ರಹಮತ್ ತೆರಿಕೆರೆಯವರು ತನ್ನತನದ ಹುಡುಕಾಟ ಎಂಬ ಒಂದು ಲೇಖನದಲ್ಲಿ ಈ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಮೀಮಾಂಸಕರು ಬರೆದಿರುವಂತಹ ಸಾಹಿತ್ಯವನ್ನ ಕುರಿತು ಇಲ್ಲಿ ಚಿಂತನೆಯನ್ನು ಮಾಡಿದ್ದಾರೆ ರಹಮತ್ ತೆರಿಕೆರೆಯವರು. ಅದನ್ನ ನಾನು ಇಲ್ಲಿ ಪ್ರಶ್ನಾತೀತವಾಗಿ ಒಂದು ಪ್ರಶ್ನೆಯ ರೂಪದಲ್ಲಿ ನಿಮಗೆ ಏನಂದ್ರೆ ಉತ್ತರಿಸಲು ಪ್ರಯತ್ನಿಸ್ತೇನೆ. ಈಗ ಪ್ರಶ್ನೆ ಯಾವ ರೀತಿ ಬರಬಹುದು, ಈ ತನ್ನತನದ ಹುಡುಕಾಟ ಅನ್ನೋ ಒಂದು ಲೇಖನದಲ್ಲಿ ಉದಾಹರಣೆಯಾಗಿ ರಹಮತ್ ತೆರಿಕೆರೆಯವರು ಬರೆದ ತನ್ನತನದ ಹುಡುಕಾಟ ಈ ಲೇಖನದ ಆಶಯವೇನು, ಇಲ್ಲಿ ಈ ರೀತಿಯಾದರೂ ಕೇಳಬಹುದು. ಅಥವಾ ಕನ್ನಡ ಸಾಹಿತ್ಯದಲ್ಲಿ ರಹಮತ್ ತೆರಿಕೆರೆಯವರ ತನ್ನತನದ ಹುಡುಕಾಟದ ಚಿಂತನೆಯನ್ನು ವಿವರಿಸಿರಿ, ಯಾವುದೇ ರೀತಿಯಲ್ಲಿ ಈ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆ ತನ್ನ ತನದ ಹುಡುಕಾಟ ಅನ್ನುವಂಥ ಒಂದು ಶೀರ್ಷಿಕೆಯ ರೂಪದಲ್ಲಿ ಕೇಳಿದಾಗ ಅದನ್ನು ನೀವು ಯಾವ ರೀತಿ ಉತ್ತರಿಸಬೇಕು. ಒಂದು 10 ಅಂಕಗಳಿಗೆ ಒಂದು ಪ್ರಶ್ನೆ ಬಂದರೆ ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಇಡೀ ಒಂದು ಲೇಖನವನ್ನು ಸಂಕ್ಷಿಪ್ತವಾಗಿ ನಿಮಗೆ ಪ್ರಶ್ನೆಗೆ ಎಷ್ಟು ಉತ್ತರ ಬೇಕೋ ಅದನ್ನಿಲ್ಲಿ ನಾನಿಲ್ಲಿ ಉತ್ತರಿಸಿದ್ದೀನಿ. ಕನ್ನಡ ಸಾಹಿತ್ಯದಲ್ಲಿ ಹಲವು ಚಿಂತನೆಗಳನ್ನಿಟ್ಟುಕೊಂಡು ಬಹಳಷ್ಟು ಕವಿಗಳು ಕನ್ನಡ ಭಾಷೆಯ ಕುರಿತು, ಕನ್ನಡ ನಾಡಿನ ಕುರಿತು, ಕನ್ನಡ ಜನತೆಯ ಕುರಿತು ಚಿಂತನೆ ಮಾಡಿರುವುದು ನಾವು ಓದಿದ್ದೇವೆ. ಅದೇ ರೀತಿ ರಹಮತ್ ತೆರಿಕೆರೆಯವರು ಕನ್ನಡ ಸಾಹಿತಿಗಳ ಕೆಲವು ಕೃತಿಗಳನ್ನಿಟ್ಟುಕೊಂಡು ಯಾವುದು ತನ್ನದು ಎಂಬ ಹುಡುಕಾಟದ ಪರಿಯಲ್ಲಿ ಚಿಂತನೆ ಮಾಡಿದ್ದಾರೆ. ಮೊದಲಿಗೆ ಅಡಿಗರ ಭೂಮಿಗೀತೆ ಪದ್ಯದ ಒಂದು ಸಾಲನ್ನು ನುಡಿಯುತ್ತಾ, ತೆಗೆದುಕೋ ನೀ ಕೊಟ್ಟ ಎಲ್ಲ ವಸ್ತ್ರ ವಿಲಾಸ, ಈ ಕೋಟು, ಈ ಶರಟು, ಈ ಶರಾಯಿ ಬತ್ತಲಾಗದೆ ಬಯಲು ಸಿಕ್ಕಿದಿಲ್ಲ ಎಂಬ ಈ ಕೋಟು, ಶರಟು, ಶರಾಯಿ ಇವು ನಮ್ಮ ಮೂಲ ಸಂಸ್ಕೃತಿಯಿಂದ ಬಂದವುಗಳಲ್ಲ. ಅದೇ ರೀತಿ ಕುವೆಂಪು ಅವರು ಅವರು ಕೊಟ್ಟ ಎಚ್ಚರಿಕೆ ಏನೆಂದರೆ, ಇದೆಲ್ಲ ರಹಮತ್ ತೆರಿಕೆರೆಯವರು ತಮ್ಮ ಲೇಖನದಲ್ಲಿ ಪ್ರಸ್ತುತಪಡಿಸ್ತಾರೆ. ಭಾರತೀಯ ಕಾವ್ಯ ಮೀಮಾಂಸೆ ಇದೊಂದು ಆಚಾರ್ಯ ಕೃತಿ ವಿದ್ವತ್ತಿನ ಕಾರಣದಿಂದ ಹೌದು, ಆದರೆ ದೃಷ್ಟಿಕೋನದ ಕಾರಣದಿಂದ ಒಪ್ಪುವುದು ಕಷ್ಟ ಎಂದು ಹೇಳುತ್ತಾ, ಇಲ್ಲಿನ ಭಾರತೀಯ ಪರಿಕಲ್ಪನೆಯಲ್ಲಿ ಇರುವುದು ಸಂಸ್ಕೃತ ಕಾವ್ಯ ಮೀಮಾಂಸೆಯೇ ಹೊರತು ಕನ್ನಡ ಮೀಮಾಂಸೆಯಲ್ಲ. ಇಂತಹ ಪಡಿನೆಳೆಯಲ್ಲಿ ತನ್ನ ತನವನ್ನು ಕಳೆದುಕೊಳ್ಳುವ ಸಂಭವ. ಹೀಗಾಗಿ ಕುವೆಂಪು ಅವರು ತಮ್ಮ ಕೃತಿಗಳಲ್ಲಿ ಪರ್ಯಾಯವಾದ ಸಾಹಿತ್ಯ ಮೀಮಾಂಸೆಯನ್ನು ಬರೆದರು ಅಥವಾ ಹುಟ್ಟಿಸಿದರು. ಈ ರೀತಿ ಹಲವು ದಿಕ್ಕುಗಳಲ್ಲಿ ತನ್ನತನದ ಹುಡುಕಾಟಗಳು ಪ್ರಾರಂಭವಾದವು. ಕನ್ನಡ ಸಾಹಿತ್ಯವು ಅಥವಾ ಕನ್ನಡ ಭಾಷೆಯು ತನ್ನತನ ಪಡೆದುಕೊಳ್ಳುವಲ್ಲಿ ಕವಿಗಳು ಯಾವ ರೀತಿ ಪ್ರಯತ್ನಿಸಿದರು ಎಂಬುದು ಶ್ರೀವಿಜಯನ ಒಂದು ಕವಿರಾಜದ ಮಾರ್ಗದ ಉದಾಹರಣೆ ಕೊಡುತ್ತಾರೆ. ಈತ ಯಾವುದು ಸಂಸ್ಕೃತಕ್ಕೆ ದೋಷವೆಂದು ಕಾಣುತ್ತದೆಯೋ ಅದುವೇ ಕನ್ನಡ ವೈಶಿಷ್ಟ್ಯತೆ ಎನ್ನುತ್ತಾನೆ. ಅದು ಭಾಷೆ, ನಾಡು, ಸಮುದಾಯಗಳ ಹಿತಾಸಕ್ತಿಯ ಭಾಗವಾಗಿ ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತದೆ. ಶಂಕರಭಟ್ಟರು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಎನ್ನುತ್ತಾರೆ. ಈ ನುಡಿಯಲ್ಲಿ ಕನ್ನಡವು ತನ್ನತನ ಪಡೆದುಕೊಳ್ಳುವ ಒಂದು ಸಂಕಲ್ಪ ಎನ್ನುತ್ತಾರೆ. ಇದನ್ನು ಲೇಖಕರಾದ ರಹಮತ್ ತೆರಿಕೆರೆಯವರು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಇದನ್ನ ಈಗ ಮುಂದುವರೆದು ಏನ್ ಹೇಳ್ತಾರಂದ್ರೆ, ಒಂದನೆಯದು, ಕಳೆದ 50 ವರ್ಷಗಳಿಂದ ಭಾರತೀಯ ಹೆಸರಿನಲ್ಲಿ ಸಂಸ್ಕೃತ ಸಾಹಿತ್ಯದ ಚಿಂತನೆ, ಪಾಶ್ಚಾತ್ಯ ಎಂಬ ಹೆಸರಿನಲ್ಲಿ ಪಶ್ಚಿಮದ ಸಾಹಿತ್ಯ ಚಿಂತನೆಯನ್ನು ಬೋಧನೆಯಲ್ಲಿ ನಾವು ಕಲಿಸಲಾಗುತ್ತಿದೆ. ಕುವೆಂಪುವನ್ನು ವರ್ಡ್ಸ್ವರ್ತ್ ಜೊತೆಗೆ, ಬೇಂದ್ರೆಯನ್ನು ಕೀಟ್ಸ್ ಅವರ ಜೊತೆಗೆ ಬೆಳೆಸಿದ ಸ್ವಾತಂತ್ರ್ಯ ಸಂಬಂಧವಿದು. ಇದನ್ನು ಸೃಜನಶೀಲ ಕೃತಿಗಳ ನಡುವಣ ಸಂಬಂಧವೂ ಸಹ ಎನ್ನಬಹುದು. ಆದರೆ ಸಂಸ್ಕೃತ ಪಾಶ್ಚಾತ್ಯ ಸಾಹಿತ್ಯ ಮೀಮಾಂಸೆಗಳೊಂದಿಗೆ ಇಂತಹ ಜೀವಂತ ಸಂಬಂಧವಿಲ್ಲ ಎನ್ನುತ್ತಾರೆ ತರಿಕೆರೆಯವರು. ಇದು ಬರೀ ಲೇಖಕರು ಎದುರಿಸುತ್ತಿರುವ ಸಮಸ್ಯೆಯಲ್ಲ, ಸಾಹಿತ್ಯ ಓದುಗರ ಸಮಸ್ಯೆಯೂ ಅಲ್ಲ, ಇದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡುವರ ಸಮಸ್ಯೆಯಾಗಿದೆ ಎನ್ನುತ್ತಾರೆ ಲೇಖಕ ತರಿಕೆರೆಯವರು. ಇಲ್ಲಿ ತತ್ವ ಮತ್ತು ಪಠ್ಯಗಳ ನಡುವೆ ಇರಬೇಕಾದ ಅರ್ಥಪೂರ್ಣ ಸಂಬಂಧವೇ ಭಗ್ನಗೊಂಡಿದೆ ಎನ್ನುತ್ತಾರೆ ಲೇಖಕರು. ಎರಡನೆಯದಾಗಿ,
ಯಾವುದೇ ತತ್ವಗಳು ನಿರ್ದಿಷ್ಟ ದೇಶ ಕಾಲದಲ್ಲಿ ಹುಟ್ಟಿದರೂ ಈ ಒಂದು ಕಾಲ ದೇಶ ಸಂದರ್ಭದಲ್ಲಿ ಕೂಡ ಕ್ರಿಯಾಶೀಲವಾಗುವ ಗುಣ ಪಡೆದಿರುತ್ತವೆ. ತತ್ವಗಳಿಗೆ ನಿರ್ದಿಷ್ಟ ಭಾಷೆ ದೇಶ ಕಾಲಗಳ ಗಡಿಗಳಿಲ್ಲ. ಎಲಿಯಟನ ಅಥವಾ ಆನಂದವರ್ಧನ ಚಿಂತನೆ ಕನ್ನಡಕ್ಕೆ ಉಪಯೋಗವಾಗಬಹುದು, ಆದರೆ ಅದು ನಮ್ಮ ಸಾಹಿತ್ಯ ಅಧ್ಯಯನಗಳಲ್ಲಿ ಸಂಗಾತಿಯಾಗಿ ಬಳಕೆಯಾಗುತ್ತದೆಯೇ ಎಂಬುದರ ಪರಿಶೀಲನೆಯಾಗಬೇಕು ಎನ್ನುತ್ತಾರೆ ತರೀಕೆರೆಯವರು. ಇನ್ನು ಮೂರನೆಯದಾಗಿ ನಾ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಆಗಿ ಮಾಡಿ ಹೇಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಅಧ್ಯಯನಗಳಲ್ಲಿ ಪ್ರಧಾನವಾಗಿ ನಾವು ಕಲಿಯುತ್ತಿರುವುದು ಕಾವ್ಯ ಮೀಮಾಂಸೆಯನ್ನು, ಸಾಹಿತ್ಯ ಮೀಮಾಂಸೆಯಲ್ಲ. ಆಧುನಿಕ ಕನ್ನಡ ಸಾಹಿತ್ಯವು ಪ್ರಾಚೀನದಂತೆ ಕಾವ್ಯ ಪ್ರಧಾನವಲ್ಲ. ಕನ್ನಡ ಸಾಹಿತ್ಯವು ಹಲವು ಪ್ರಕಾರಗಳನ್ನು ಒಳಗೊಂಡಿದೆ. ಸಾಹಿತ್ಯ ಎಂದರೇನು? ಉದಾಹರಣೆ, ಒಂದು ಕಾರ್ಯಕ್ಕೆ ಬೇಕಾದ ಅಗತ್ಯ ಸಲಕರಣೆಗಳು. ಉದಾಹರಣೆ ಹೇಳ್ತಾ ಇದ್ದಾರೆ ಇಲ್ಲಿ ಸಾಹಿತ್ಯ ಎಂದರೇನು ಅನ್ನೋದಕ್ಕೆ ಉದಾಹರಣೆಗೆ ಒಂದೊಂದು ಬೇರೆ ಒಂದು ರೂಪದಲ್ಲಿ ಪರ್ಯಾಯ ರೂಪದಲ್ಲಿ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಹೇಗೆ ಒಂದು ಕಾರ್ಯಕ್ಕೆ ಬೇಕಾದ ಅಗತ್ಯ ಸಲಕರಣೆಗಳು ಅಕ್ಕಿ ಬೇಳೆ ತರಕಾರಿ ಮುಂತಾದವು, ಈ ಎಲ್ಲ ಸಾಹಿತ್ಯವಿದ್ದರೆ ಒಳ್ಳೆಯ ಅಡಿಗೆ ಮಾಡಬಹುದು. ಅದೇ ರೀತಿ ಕಾವ್ಯ ಕತೆ ಕಾದಂಬರಿ ಮುಂತಾದ ಸೃಜನಶೀಲ ಪ್ರಕಾರದ ಬರಹವನ್ನು ಸಾಹಿತ್ಯವೆಂದು ಕರೆಯುವ ರೂಢಿ ಈಗ ಬಳಕೆಯಲ್ಲಿದೆ. ಜೊತೆಗೆ ಸಾಹಿತ್ಯ ಎಂದರೆ ವಿಶಿಷ್ಟ ಭಾಷಿಕ ಅಭಿವ್ಯಕ್ತಿ. ಹೀಗಾಗಿ ಭಾಷೆ ಎಂಬುದು ಕೇವಲ ಬರವಣಿಗೆಯ ಅಕ್ಷರ ರೂಪ ಅಲ್ಲ, ಮಾತಿನ ರೂಪ ಕೂಡ. ಇದು ತರೀಕೆರೆಯವರ ಅಭಿಪ್ರಾಯ. ಇನ್ನು ಸಾಹಿತ್ಯ ಮೀಮಾಂಸೆ ಎಂದರೇನು? ಅವರೇ ಪ್ರಶ್ನೆಯನ್ನಿಟ್ಟುಕೊಂಡು ಇಲ್ಲಿ ಮತ್ತೆ ತಾವೇ ಅದನ್ನ ಏನಂತಂದ್ರೆ ಉತ್ತರಿಸುತ್ತಾರೆ ಅನ್ನೋದಕ್ಕಿಂತ ವಿವರಿಸ್ತಾ ಹೋಗ್ತಾರೆ ಅವರು. ಇಲ್ಲಿ ಸಾಹಿತ್ಯ ಮೀಮಾಂಸೆ ಎಂದರೇನು ಎಂಬುದಕ್ಕೆ ಸಾಹಿತ್ಯದ ಚಿಂತನೆಯೇ ಮೀಮಾಂಸೆ ಎನ್ನಬಹುದು ಎಂದಿದ್ದಾರೆ. ಮೀಮಾಂಸೆಯು ಮೂಲತಃ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಪರಿಭಾಷೆ. ಮೊದಲಿನಿಂದಲೂ ಕಾವ್ಯ ಮೀಮಾಂಸೆಯು ತತ್ವಶಾಸ್ತ್ರದ ಒಂದು ಭಾಗ. ಈ ತತ್ವಶಾಸ್ತ್ರಜ್ಞರ ಹೆಸರಿನಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಅಭಿನವಗುಪ್ತ, ಕುವೆಂಪು ಮೊದಲಾದವರು ಬರಬಹುದು. ಇವರೆಲ್ಲ ತತ್ವಶಾಸ್ತ್ರಜ್ಞರು. ಆದರೆ ಇಡೀ ಕನ್ನಡ ಸಾಹಿತ್ಯಕ್ಕೆ ಅವರದ್ದೇ ಆದ ಸಾಹಿತ್ಯ ಮೀಮಾಂಸೆ ಇಲ್ಲ. ಆಧುನಿಕ ಕನ್ನಡ ಸಾಹಿತ್ಯವು ಒಂದು ಶತಮಾನ ಕಾಲದ ಸುದೀರ್ಘ ಅವಧಿಯಲ್ಲಿ ನಾಡಿನ ಬೇರೆ ಬೇರೆ ಭಾಗಗಳಿಂದ, ವಿಭಿನ್ನ ಧಾರ್ಮಿಕ ಸಾಮಾಜಿಕ ಸ್ತರಗಳಿಂದ, ವಿಭಿನ್ನ ತಾತ್ವಿಕ ನಂಬಿಕೆಗಳಿಂದ ಅವರಲ್ಲಿ ಸಹಜವಾದ ವೈರುಧ್ಯಗಳಿವೆ. ಇದು ಆಧುನಿಕ ಕನ್ನಡ ಸಾಹಿತ್ಯ ಚಿಂತನೆಯ ಸ್ಥೂಲವಾಗಿ ಕಟ್ಟಿ ತೋರಬಹುದು. ಆದರೆ ಇದನ್ನು ಸಮಗ್ರವಾಗಿ ಸಂಗ್ರಹಿಸಿ ಸೂತ್ರೀಕರಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ ಲೇಖಕರು. ಇಲ್ಲಿ ಕಾವ್ಯ ಮೀಮಾಂಸೆ ಎಂದರೇನು ಅನ್ನೋದಕ್ಕ ಭಾರತೀಯ ಕಾವ್ಯ ಮೀಮಾಂಸಕರು ಸಹಜವಾದಂತಹ ವ್ಯಾಖ್ಯೆಗಳನ್ನ ಕೊಟ್ಟು ಅಲ್ಲಿ ಅದರ ಅರ್ಥವನ್ನ ನಾವು ತಿಳಿದುಕೊಳ್ಳುವಂತ ಮಾಡಿದ್ರು. ಆದ್ರೆ ಇವತ್ತಿನ ದಿನಮಾನದಾಗ ಸೃಜನಶೀಲ ಸಾಹಿತ್ಯದಲ್ಲಿ, ಆಧುನಿಕ ಸಾಹಿತ್ಯದಲ್ಲಿ ಸಾಹಿತ್ಯ ಮೀಮಾಂಸೆ ಅನ್ನೋದಕ್ಕ ಇಂಥದೇ ಆದಂತಹ ಅರ್ಥ ಬರುತ್ತದೆ ಅಂತ ಕಟ್ಟಿ ಒಂದು ಸೂತ್ರೀಕರಿಸಿ ಹೇಳಲು ಸಾಧ್ಯವಿಲ್ಲ ಎನ್ನುತ್ತಾರೆ ರಹಮತ್ ತಿರಿಕೆರೆಯವರು. ನಮ್ಮ ಕನ್ನಡ ಸಾಹಿತ್ಯ ಚಿಂತಕರು ಅಳಿವಿಗೆ ಮೀರಿದ ಕೆಲಸ ಮಾಡುತ್ತಿದ್ದಾರೆ. ಅಂದ್ರೆ ಅಳಿವಿಗೆ ಮೀರಿ ಅಂದ್ರೆ ಅದನ್ನ ಅಳಿಸ್ಲಿಕ್ಕೆ ಆಗೋದೇ ಇಲ್ಲ, ಮುಗೀತು ಕೊನೆ ಅಂತ ಹೇಳಿಕ್ ಆಗೋದೇ ಇಲ್ಲ. ಅದರಲ್ಲಿ ಶಂಕರ ಭಟ್ಟರು ಕನ್ನಡ ವ್ಯಾಕರಣ ಶೋಧ ಮಾಡುತ್ತಾ ಕನ್ನಡ ವ್ಯಾಕರಣವನ್ನು ಹುಡುಕುವ ಪ್ರಯತ್ನದಲ್ಲಿ ದ್ರಾವಿಡ ಸಂಸ್ಕೃತಿಯ ವಿಶಿಷ್ಟತೆಯನ್ನು ತೋರಿಸುವ ಕೆಲಸವಾಗಿದೆ ಎನ್ನುತ್ತಾರೆ ಲೇಖಕರು. ವ್ಯಾಕರಣದಂತೆ ಸಾಹಿತ್ಯ ಮೀಮಾಂಸೆಗಳು ಬೇರೆ ಬೇರೆ ಭಾಷಿಕ ಸಮುದಾಯದ ಸಂಸ್ಕೃತಿಯನ್ನು ತೋರುಪಡಿಸುವಂತವು. ವ್ಯಾಕರಣಿಕರು ತಲತಲಾಂತರದಿಂದ ಅವಳ ತೊಡಿಗೆಯನ್ನು ಇವಳಿಗಿಟ್ಟು ಬರೆಯುವ ಮುಖ್ಯ ಗುಣ ಉಳ್ಳವರು. ಯಾಕಂದ್ರೆ ವ್ಯಾಕರಣಕಾರರು, ವ್ಯಾಕರಣ ಅಂದ್ರೆ ಒಂದು ಲೆಕ್ಕ ಇದ್ದಂಗ. ಇಲ್ಲಿ ನಾನು ಹೊಸ ವ್ಯಾಕರಣವನ್ನ ಸೃಷ್ಟಿ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಅ ಈ ಸ್ವರಗಳು ವ್ಯಂಜನಗಳಂತೂ ಅವೇ ಇದ್ದಿರ್ತಾವ. ಅದಕ್ಕಾಗಿ ಬಹಳ ಆದ್ರೆ ನಾವೇನಂತಂದ್ರೆ ಪ್ರಾಚೀನ ಕಾಲದಲ್ಲಿ ಬರೆದಂತಹ ತತ್ವಜ್ಞ ವ್ಯಾಕರಣಕಾರರ ಒಂದು ಕೃತಿಯನ್ನು ಇಟ್ಕೊಂಡು
ನಾವು ಮುಂದೆ ಅದನ್ನೇ ಹಂಗ ಮುಂದುವರಿಸ್ತಾ ಕೆಲವೊಂದು ಉದಾಹರಣೆಗಳನ್ನ ಬೇರೆ ಬೇರೆ ಕೊಡ್ತಾ ಹೋಗ್ಬೋದು. ಆದ್ರೆ ಅದನ್ನ ನಾವೇ ಹೊಸದನ್ನ ಹುಟ್ಟು ಹಾಕ್ತೀವಿ ಅಂದ್ರೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಅಂತಿಲ್ಲ, ಬಗೆಯ ನಾವು ಹೊಸದಾಗಿ ಮಾಡಬಹುದು. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವಳ ತೊಡಿಗೆ ಇವಳಿಗೆಟ್ಟು ಅನ್ನೋಂಥದ್ದು ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಯಾರು? ಲೇಖಕ ತರೀಕೆರೆಯವರು. ಆದರೆ ಸಾಹಿತ್ಯದಲ್ಲಿ ಇಂತಹ ಕಲ್ಪನೆ ಬಂದಿರಲಿಕ್ಕಿಲ್ಲ ಎನ್ನುತ್ತಾರೆ ತರೀಕೆರೆಯವರು. ಆದರೆ ಇದು ವ್ಯಾಕರಣದಲ್ಲಿ ಬಂತು, ಅವಳ ತೊಡಿಗೆ ಇವಳಿಗಿಟ್ಟು ಅಂತ ಹೇಳಿ. ಸಾಹಿತ್ಯದಲ್ಲಿ ಅಂತಹ ಕಲ್ಪನೆಗಳು ಬಂದಿರಲಿಕ್ಕಿಲ್ಲ, ಯಾಕಂದ್ರೆ ಸಾಹಿತ್ಯ ಬದಲಾಗ್ತಾ ಹೋಗ್ತಿರ್ತದೆ. ಹಾಗಾಗಿ ಈ ಮಾತನ್ನ ಹೇಳಿದರು. ಆದರೆ ಸಾಹಿತ್ಯ ಚಿಂತನೆ ಮಾಡುವ ಸಮುದಾಯ ಒಂದು ಸಮುದಾಯದ ಸಾಂಸ್ಕೃತಿಕ ವಿಶಿಷ್ಟತೆಯನ್ನು ತೋರಿಸುವ ಕೆಲಸ ಮಾಡುವುದಾಗಿರುತ್ತದೆ. ಈ ರೀತಿ ಕೆಲಸ ಮಾಡಬೇಕು ಸಹ ಎನ್ನುತ್ತಾರೆ ತರೀಕೆರೆಯವರು. ಇದೇ ಒಂದು ವೈಶಿಷ್ಟ್ಯತೆ. ಇದನ್ನು ಆ ವೈಶಿಷ್ಟ್ಯತೆ ಅನ್ನುವಂಥದ್ದು ಕನ್ನಡಿಯಂತಿರಬೇಕು ಎನ್ನುತ್ತಾರೆ ಲೇಖಕರು. ಇದನ್ನೇ ಪಾರದರ್ಶಕವಾಗಿಯೂ ಇರಬೇಕೆನ್ನುತ್ತಾರೆ. ಹೀಗೆ ಇದು ತನ್ನ ತನದ ಒಳಗಿನ ತೊಳಲಾಟ ಅನ್ನೋದಕ್ಕಿನ್ನ ಆ ಕಾವ್ಯದಲ್ಲಿ ಏನಂತಂದ್ರೆ ಸಾಹಿತ್ಯ ಏನೇನು ಒಳಗೊಂಡಿದೆ ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನ ಕಾಲದವರೆಗೂ ಅಲ್ಲಿ ಹೊಸದನದು ಏನಿದೆ ಅನ್ನೋದನ್ನ ಅವರು ಆ ಹುಡುಕಾಟದ ತೊಳಲಾಟದಲ್ಲಿ ತನ್ನ ತನದ ಹುಡುಕಾಟ ಅನ್ನೋಂಥ ಶೀರ್ಷಿಕೆ ಇಟ್ಟು ಇಡೀ ಎಲ್ಲ ಲೇಖಕರ ಒಂದು ಕೃತಿಗಳನ್ನು ಇಟ್ಕೊಂಡು ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನ ಕಾಲದವರೆಗೂ ನಾವು ಏನು ಓದ್ತಾ ಇದ್ದೀವಿ, ಹೊಸದನ್ನ ಏನು ಓದ್ತಾ ಇದ್ದೀವಿ ಅನ್ನೋದನ್ನ ಇಲ್ಲಿ ಇಡೀ ಒಂದು ಪಠ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನ ನಿಮಗೊಂದು ಸಂಕ್ಷಿಪ್ತ ಪ್ರಶ್ನೆಗೆ ಉತ್ತರ ಮಾಡಿ ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ.